ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣದಿಂದ ರಾಜೀನಾಮೆ ನೀಡುತ್ತಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಬೆಂಗಳೂರಿಗೆ ತೆರಳುವ ಮಾರ್ಗ ಮಧ್ಯೆ ತಿಪಟೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿವಾಸಕ್ಕೆ ಭೇಟಿ ನೀಡಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಕೆಎಸ್ ಈಶ್ವರಪ್ಪ, ಗುತ್ತಿಗೆದಾರನ ಆತ್ಮಹತ್ಯೆಯಿಂದ ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರ ಉಂಟಾಗಬಾರದು, ಪ್ರಕರಣದಿಂದ ಆರೋಪ ಮುಕ್ತನಾಗಿ ಬರಬೇಕು ಎನ್ನುವ ದೃಷ್ಟಿಯಿಂದ ರಾಜೀನಾಮೆ ನೀಡುತ್ತಿದ್ದು ಆರೋಪದಿಂದ ಮುಕ್ತನಾಗಿ ಬರುವ ವಿಶ್ವಾಸವಿದೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಖರ್ಗೆ 40% ಕಮಿಷನ್ ಹಗರಣದಲ್ಲಿ ಇನ್ನು 4 ಜನ ಸಚಿವರ ಹೆಸರಿದೆ ಎಂದು ಹೇಳಿರುವುದು ನಿರ್ಧಾರವಾಗಿದ್ದು, ಖರ್ಗೆಯವರು ಹಾಗೂ ಕಾಂಗ್ರೆಸ್ ನಾಯಕರಿಗೆ ತಾಕತ್ತಿದ್ದರೆ 4 ಜನ ಸಚಿವರ ಹೆಸರು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು. ನನಗೆ ಆರೋಪ ಮುಕ್ತವಾಗಿ ಬರುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಿಸಿ ನಾಗೇಶ್, ಈಶ್ವರಪ್ಪರವರ ಪುತ್ರ ವಿನಯ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಸಮಾನತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸುಭದ್ರ ಸಂವಿಧಾನ ರಚಿಸಿದ್ದಾರೆ. ಇದರಿಂದ ಈ ದೇಶದ ಶೋಷಿತರ, ದಮನಿತರ, ದಲಿತರ ಬದುಕು ಹಸನಾಗಲು ಕಾರಣವಾಗಿದೆ ಎಂದು ವಿಧಾನಸಭಾ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಗೌರಿಬಿದನೂರಿನಲ್ಲಿ ತಿಳಿಸಿದರು. ನಗರದ ಹೊರವಲಯದಲ್ಲಿರುವ ಸಮಾನತಾ ಸೌಧದಲ್ಲಿ ತಾಲೂಕು ಆಡಳಿತ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಹಾಗೂ ಬಾಬು ಜಗಜ್ಜೀವನ್ ರಾಮ್ ರವರ 115ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶಕ್ಕೆ ಸರಿಹೊಂದುವ ಸಂವಿಧಾನ ಅನಿವಾರ್ಯತೆ ಇತ್ತು. ಈ ನಿಟ್ಟಿನಲ್ಲಿ ಅಂದಿನ ಮುಖಂಡರು ಸಮಿತಿ ರಚಿಸಿ ಅದರ ಹೊಣೆಯನ್ನ ಅಂಬೇಡ್ಕರ್ ಅವರಿಗೆ ವಹಿಸಿತ್ತು. ಹಲವು ದೇಶದ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಸರಿಹೊಂದುವ ಸಂವಿಧಾನವನ್ನ ರಚಿಸಿದರು. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಸಂವಿಧಾನತೆ ಆಡಳಿತ ನಡೆಯುತ್ತಿಲ್ಲ. ಬಡವ ಇನ್ನಷ್ಟು ಬಡವ ಆಗುತ್ತಿದ್ದಾನೆ, ಶ್ರೀಮಂತ ಇನ್ನಷ್ಟು ಶ್ರೀಮಂತ ಆಗುತ್ತಿದ್ದಾನೆ. ಇನ್ನೆಲ್ಲಿ ಸಮಾನತೆ ಆಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಇದರ ಸರಿಪಡಿಸುವುದರಲ್ಲಿ ಯುವ ಜನತೆ ಮುಂದಾಗಬೇಕು ಎಂದರು. ಸಂವಿಧಾನ ಬೇಕು, ಅಂಬೇಡ್ಕರ್ಗೆ ರಿವರ್ಸ್ ಮಾಡೋದಕ್ಕೆ ಇದೇ ಸಂವಿಧಾನ. ಈ ದೇಶದ ಗೃಹ ಮಂತ್ರಿ ಆಗಿದ್ದಂತ ಆತ್ಮನು ಬೇರೆ ಎಲ್ಲೋ ಹೇಳದಲ್ಲ, ಲೋಕಸಭೆಯಲ್ಲಿ ಹೇಳ್ತಾನೆ. ವಾಸುವರೇ, ಈ ದೇಶದ ಗೃಹಮಂತ್ರಿ ಲೋಕಸಭೆಯಲ್ಲಿ ಹೇಳ್ತಾರೆ, ಎನ್ ಆರ್ ಸಿ ಕಂಪ್ಲೀಟ್ ಆದ ಮೇಲೆ, ಎನ್ ಆರ್ ಸಿ ಪೂರ ಹೋಗ ತಬ್ ಜೋ ಬಾಹರ್ ಪಡ್ತೆ ಚುನ್ ಚುನ್ಕೆ ಮಾರುಂಗ ಅಂತ ಹೇಳ್ತಾನೆ. ಇವರ ಕೈಗೆ ಈ ದೇಶ ಹೋಗಿದೆ ಇವತ್ತು. ಕ್ಷುಲ್ಲಕ ವಿಚಾರಗಳನ್ನ, ಬದುಕಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರಗಳನ್ನ ದೊಡ್ಡದಾಗಿ ಮಾಡಿ ಸಮಾಜದಲ್ಲಿ ಅಶಾಂತಿ ಮೂಡಬೇಕು, ಕಲಹ ಸೃಷ್ಟಿಯಾಗಬೇಕು. ನಮ್ಮ ಸ್ನೇಹಿತರಿಗೆ ಇವೆಲ್ಲ ಏನು ಬೇಕಾಗಿಲ್ಲ. ಎಲ್ಲಾದರೂ ಒಂದು ಕಡೆಗೆ ದಾರಿಯಲ್ಲಿ ಆಂಜನೇಯನ ಮೂರ್ತಿ ಇದ್ರೆ ಅದಕ್ಕೊಂಚೂರು ಭಿನ್ನ ಮಾಡಿಬಿಟ್ರೆ ಮಾರನೇ ದಿವಸ ಬೆಳಗಾಗಿದ್ದು ಬೆಂಕಿ ಹಚ್ಚಿಬಿಡ್ಬೋದು. ಇನ್ನು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ನಮ್ಮ ದೇಶ ಜಾತ್ಯತೀತ ರಾಷ್ಟ್ರವಾಗಿದೆ, ಇಲ್ಲಿ ಹಲವು ಧರ್ಮಗಳು ನೆಲೆಸಿವೆ. ಕುವೆಂಪು ಅವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲಾ ಜಾತಿ ಧರ್ಮಗಳ ಒಲೈಕೆ ಮಾಡಿದರೆ ಮಾತ್ರ ಇಲ್ಲಿ ಶಾಂತಿ ನೆಲೆಸಲು ಸಾಧ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾತಿ ಧರ್ಮಗಳ ನಡುವೆ ಕಂದಕವಾಗಿ ಏರ್ಪಾಡಾಗಿದೆ, ಇದರಿಂದ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿದೆ. ಅಂಬೇಡ್ಕರ್ ಅವರ ಸಂವಿಧಾನ ಆಶಯಗಳನ್ನು ನಾವು ಸಕಾರಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಚ್ ಶ್ರೀನಿವಾಸ್, ನಗರಸಭೆ ಅಧ್ಯಕ್ಷ ರೂಪ ಅನಂತರಾಜ್, ಮುಖಂಡರಾದ ಮರಳೂರು ಹನುಮಂತರೆಡ್ಡಿ, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ನೀರಿನ ಮೂಲಗಳನ್ನು ಸಂಗ್ರಹಿಸಿ ಕುಡಿಯುವ ನೀರು ಮತ್ತು ಕೃಷಿಗೆ ಸ್ವಚ್ಛ ನೀರು ಉಣಿಸುವ ಯೋಜನೆಯನ್ನು ಜಾರಿಯಾಗಬೇಕೆಂದು ಒತ್ತಾಯಿಸಿ ಜೆಡಿಎಸ್ ಪಕ್ಷ ಹಮ್ಮಿಕೊಂಡಿರುವ ಜನತಾ ಜಲಧಾರೆ ಯಾತ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಶಸ್ವಿಗೊಳಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಮುಕ್ತ ಮುನಿಯಪ್ಪ ತಿಳಿಸಿದರು. ರಾಜ್ಯದಲ್ಲಿ ಎಲ್ಲಾ ಕಡೆ ನೀರಿನ ಅಭಾವ ನೀಗಿಸಲು ಜೆಡಿಎಸ್ ಪಕ್ಷದಿಂದ ಜನತಾ ಜಲಧಾರೆ ಯಾತ್ರೆ ಕೈಗೊಂಡು ಜನಜಾಗೃತಿ ಮೂಡಿಸುವ ಸಲುವಾಗಿ ನಾಳೆಯಿಂದ ಜಿಲ್ಲೆಯ ಗೌರಿಬಿದನೂರು ತಾಲೂಕು ವಿದುರಾಶ್ವತದಿಂದ ಪ್ರಾರಂಭಗೊಳ್ಳಲಿದೆ ಎಂದು ರಾಜ್ಯ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಪಿಎಲ್ಡಿ ನಿರ್ದೇಶಕ ಮುಕ್ತ ಮುನಿಯಪ್ಪ ತಿಳಿಸಿದ್ದಾರೆ. ಅವರು ತಮ್ಮ ಸ್ವಗ್ರಾಮ ಬಾಲಕುಂಟಹಳ್ಳಿಯಲ್ಲಿ ಜನತಾ ಜಲಧಾರೆ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದರು. ರಾಜ್ಯದ 4 ಕಡೆಗಳಿಂದ ಜಾತ್ರೆ ಪ್ರಾರಂಭವಾಗಿ ಜಲಮೂಲಗಳನ್ನು ಸಂಗ್ರಹಿಸಿ 1 ವರ್ಷ ಕಾಲ ಪೂಜೆ ಸಲ್ಲಿಸಿ ಸಮೃದ್ಧಿ ನೀರಾವರಿ ಯೋಜನೆಗಳ ಜಾರಿಗೆ ಒತ್ತಾಯಿಸಲು ಮಾಜಿ ಪ್ರಧಾನಿ ದೇವೇಗೌಡ ಮತ್ತು
ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಾಯಕತ್ವದಲ್ಲಿ ನಡೆಯಲಿದೆ. 18ರಂದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸಂಚರಿಸುವ ಯಾತ್ರೆಗೆ ಪೋಷಟ್ಟಿಹಳ್ಳಿ ಪಂಚಾಯಿತಿಯಿಂದ 1000ಕ್ಕೂ ಹೆಚ್ಚು ಜನ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತ ಎಚ್ಡಿ ದೇವೇಗೌಡರ ಕನಸನ್ನ ಅವರ ಸುಪುತ್ರರಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಇದನ್ನ ನೆರವೇರಿಸಬೇಕು. ಇದನ್ನ ಎಲ್ಡಿ ಈ ನಮ್ಮ ಕ್ಷೇತ್ರ 284 ತಾಲೂಕುಗಳಲ್ಲೂ ಸಂಚಾರ ಮಾಡಿ ರತನ ಅಲ್ಲಿಂದ ನೀರು ಸಂಗ್ರಹಣೆ ಮಾಡ್ಕೊಂಡು ಆ ನೀರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿ ಬೆಂಗಳೂರಿನಲ್ಲಿ ನಮ್ಮ ಪಾರ್ಟಿ ಆಫೀಸ್ ಜನತಾ ದಳದ ಆಫೀಸಿನಲ್ಲಿ ಇಟ್ಟು ಒಂದು ವರ್ಷನ ಪೂಜೆ ಮಾಡ್ತಾರೆ ದೇವೇಗೌಡರು. ಒಂದು ವರ್ಷ ಪೂಜೆ ಮಾಡಿದ ಮೇಲೆ 10 ಲಕ್ಷ ಜನನ ಪ್ಯಾಲೇಸಲ್ಲಿ ಸೇರಿಸಿ ಇದನ್ನ ಕಣ್ಣು ತರಿಸೋದು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕಣ್ಣು ತರಿಸಿ ಇದು ನಮಗೆ ನಾಳೆ ನಮ್ಮ ಏನು ಕುಮಾರಸ್ವಾಮಿ ಅವರ ದೇಹ ಇದೆ 1-2-3 ಅಂದ್ರೆ 123 ಏನನ್ನ ಜನ ಎಂಎಲ್ಎಗಳನ್ನು ಗೆಲ್ಸಿದ್ದೆ ಆದಲ್ಲಿ ನಾನು ಏನು ಆಶ್ವಾಸನೆ ಕೊಡ್ತೀನಿ ಏನು ಈ ಜಲಧಾರೆ ಏನು ಕಾರ್ಯಕ್ರಮ ಮಾಡ್ತೀನಿ ಇದು ನನಗೆ ಪೂರ್ಣ ಅವಧಿಗೆ ನೀವು ಅವಕಾಶ ಕೊಟ್ಟರೆ ನಾನು ಇದೆಲ್ಲ ತರ್ತೀನಿ ಅಂತ ಹೇಳಿ ಈ ಯಾತ್ರೆನ ಯಶಸ್ವಿಯಾಗಿ ನಡೆಸಿಕೊಂಡು ಕೊಡಬೇಕು ಅಂತ ಹೇಳಿ ಎಲ್ಲ 224 ಕ್ಷೇತ್ರದ ಯಾರು ಎಂಎಲ್ಎಗಳು ಆಗಬೇಕು ಅಂತಾರೆ ಯಾರು ಈಗ ಎಂಎಲ್ಎಗಳು ಇದ್ದಾರೆ ಯಾರು ಎಂಎಲ್ಸಿಗಳು ಎಲ್ಲರಿಗೂ ಒಂದು ಆದೇಶ ಮಾಡಿದ್ದಾರೆ. ಆದ್ದರಿಂದ ಅದೇ ರೀತಿ ನಮ್ಮ ಜಿಲ್ಲೆಗೂ ನಾಳೆ ಶನಿವಾರ ಯಾತ್ರೆ ರಥ ಬರುತ್ತೆ. ಆ ರಥ ಇದಕ್ಕೆ ಇನ್ನು ಈ ವೇಳೆ ಮುಖಂಡ ಮಂಜುನಾಥ್ ಪಂಚಾಯಿತಿ ಸದಸ್ಯರು ಗ್ರಾಮದ ಜನರು ಭಾಗವಹಿಸಿದ್ದರು. ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ. ಎಲ್ಲಾದರೂ ಅವಘಡ ಸಂಭವಿಸಿದಾಗ ಬೆಂಕಿ ನಂದಿಸುವಲ್ಲಿ ಜಾಗೃತಿಯ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಇದರಿಂದ ಅಪಾಯವನ್ನು ತಡೆಯಲು ಸಾಧ್ಯವಾಗುತ್ತದೆ ಎಂದು ಪ್ರಮುಖ ಅಗ್ನಿಶಾಮಕ ಅಧಿಕಾರಿ ಮಲ್ಲಿಕಾರ್ಜುನಯ್ಯ ಚಿಕ್ಕನಾಯಕನಹಳ್ಳಿಯಲ್ಲಿ ತಿಳಿಸಿದರು. ಅವರು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ರಾಜ್ಯ ಅಗ್ನಿಶಾಮಕ ಸೇವಾ ದಿನಾಚರಣೆಯ ಸಪ್ತಾಹದ ಅಂಗವಾಗಿ ಏಪ್ರಿಲ್ 24ರಿಂದ 20ರವರೆಗೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಬೆಂಕಿ ಚಿಕ್ಕದಿರಲಿ ದೊಡ್ಡದಿರಲಿ ಅನಾಹುತ ಮಾತ್ರ ಬಹು ದೊಡ್ಡದು. ಹೀಗಿರುವಾಗ ಸಾರ್ವಜನಿಕರು ಸಹಾಯವಾಣಿಗೆ ಕರೆ ಮಾಡುವುದಕ್ಕೂ ಮೊದಲು ಜನರಲ್ಲಿ ಬೆಂಕಿ ನಂದಿಸುವ ವಿಧಾನ ಅವಶ್ಯಕವಾಗಿದೆ. ಹುಲ್ಲಿನ ಮೇದೆ, ಮರದ ರಾಶಿ, ಸೀಮೆಎಣ್ಣೆ, ಪೆಟ್ರೋಲ್ ಎಣ್ಣೆ, ವಿದ್ಯುತ್ ಒಲೆಗಳು, ಮಿಷಿನರಿಗಳು, ಸಾಮಾನುಗಳು, ಅಪಾಯಕಾರಿ ವಸ್ತುಗಳನ್ನು ಮನೆಯಲ್ಲಿ ಶೇಖರಿಸಿಡಬಾರದು ಎಂದರು. ಸಪ್ತಾಹ ಏಪ್ರಿಲ್ 14ರಿಂದ ಏಪ್ರಿಲ್ 20ರವರೆಗೆ ಬೆಂಕಿ ಆಕಸ್ಮಿಕದ ಬಗ್ಗೆ ನಾಗರಿಕರಿಗೆ ತಿಳುವಳಿಕೆ, ಬೆಂಕಿ ದೊಡ್ಡದಿರಲಿ ಚಿಕ್ಕದಿರಲಿ ತಕ್ಷಣ ಈ ನಂಬರ್ಗಳಿಗೆ ಕರೆ ಮಾಡೋದು 08133267303. ಇನ್ನು ಟ್ರಾಫಿಕ್ ಕಂಟ್ರೋಲರ್ಗೆ ಮೊಹಮ್ಮದ್ ಜಬಿಯುಲ್ಲಾ ಮಾತನಾಡಿ, ಬೇಸಿಗೆ ಕಾಲದಲ್ಲಿ ಹೆಚ್ಚು ಬೆಂಕಿ ಅವಘಡಗಳು ಸಂಭವಿಸುತ್ತಿರುತ್ತವೆ. ವಾಹನಗಳು ಸಹ ಇಂತಹ ಸಮಸ್ಯೆಗೆ ಒಳಗಾಗುವುದು ಸಾಮಾನ್ಯವಾಗಿದೆ. ಸಾರ್ವಜನಿಕರು ಬೆಂಕಿ ಅನಾಹುತ ತಪ್ಪಿಸಲು ಇಂತಹ ಜಾಗೃತಿ ಆಂದೋಲನದ ಮೂಲಕ ಅರಿವು ಮೂಡಿಸುವುದು ಅವಶ್ಯಕ ಎಂದರು. ನಾನು ಶೇ ಮೊಹಮ್ಮದ್ ಜಬಿಯುಲ್ಲಾ ಅಂತ, ಟ್ರಾಫಿಕ್ ಕಂಟ್ರೋಲರ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್. ಈ ಅಗ್ನಿಶಾಮಕ ದಳ ಇದೆಯಲ್ಲ, ಬಹಳ ಅತಿ ಅವಶ್ಯಕ. ಯಾಕಂತಂದ್ರೆ ಇದರಿಂದ ಭಾಳಷ್ಟು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗತ್ತೆ. ಹೀಗಾಗಿ ಯಾವುದೇ ಒಂದು ಅನಾಹುತ ಆಗೋ ಸಂದರ್ಭದಲ್ಲಿ ಇದನ್ನು ನಾವು ಎಲ್ಲರ ರೀತಿ ಎಲ್ಲ ಸಾರ್ವಜನಿಕರಿಗೆ ತಿಳಿಸಿಕೊಡಿಸಿದ್ರೆ ಅದು ಭಾಳ ಅನುಕೂಲ ಆಗತ್ತೆ. ಇದನ್ನು ನಾವು ಆದಷ್ಟು ನಾವು ಬೇರೆ ಪ್ರಯಾಣಿಕರಿಗೆಲ್ಲ ಮಾಹಿತಿ ಕೊಡೋ ಪ್ರಯತ್ನ ಪಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಹನುಮಂತಯ್ಯ ಮತ್ತು ಸಿಬ್ಬಂದಿ ವರ್ಗದವರು ಸೇರಿದಂತೆ ಸಾರ್ವಜನಿಕರು ಕರಪತ್ರಗಳನ್ನು ನೀಡುವ ಮೂಲಕ ಬೆಂಕಿ ನಂದಿಸುವ ವಿಧಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಮಹಾನ್ ಮಾನವತಾವಾದಿ, ಸಾಮಾಜಿಕ ನ್ಯಾಯದ ಪರ ನಿರಂತರ ಹೋರಾಟ ನಡೆಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ. ಈ ಹಿನ್ನೆಲೆ ಅಂಗನವಾಡಿ ಕೇಂದ್ರಕ್ಕೆ ಪೀಠೋಪಕರಣಗಳು, ಕಲಿಕಾ ಸಾಮಗ್ರಿಗಳನ್ನು ವಿತರಿಸುತ್ತಿರುವುದು ಸಂತಸ ತಂದಿದೆ ಎಂದು ಮಾವು ಮಾರಾಟ ಮತ್ತು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ಚಿಕ್ಕಬಳ್ಳಾಪುರದಲ್ಲಿ ಶ್ಲಾಘಿಸಿದರು. ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಫೌಂಡೇಶನ್ನ ಅಧ್ಯಕ್ಷ, ಸಮಾಜ ಸೇವಕ ನಂದಿ ಎಂ ಭಾಷಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಅಂಗನವಾಡಿ ಕೇಂದ್ರಕ್ಕೆ ಪೀಠೋಪಕರಣಗಳು ಮತ್ತು ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾವು ಮಾರಾಟ ಮತ್ತು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ಮಾತನಾಡಿ, ನಂದಿ ಎಂ ಭಾಷಾ ಅಲ್ಪಸಂಖ್ಯಾತರ ಜನಾಂಗದಲ್ಲಿ ಹುಟ್ಟಿದ್ದರೂ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಫೌಂಡೇಶನ್ ಹೆಸರಿನಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜ ಸೇವೆಯನ್ನ ಮಾಡುತ್ತಿದ್ದಾರೆ ಎಂದರು. ಯಾವ ಕಡೆಗೆ ಅಂದರೆ ಸಾಮಾಜಿಕ ನ್ಯಾಯದ ಕಡೆಗೆ ಅಂತ ಒಂದು ವಾಕ್ಯವನ್ನು ಹೇಳಿದಂಥವ್ರು ಅಂದರೆ ಎಲ್ಲ ಜಾತಿ ಜನಾಂಗದವರಿಗೆ ಈ ದೇಶದಲ್ಲಿ ಜೀವಿಸಲಿಕ್ಕೆ, ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲ ಹಕ್ಕುಗಳನ್ನು
ಸಂವಿಧಾನದಲ್ಲಿ ರೂಪಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಜಾತಿಗೆ ಸೀಮಿತ ಆಗಿಲ್ಲ ಇವತ್ತು ಕೆಲವರು ಯಾರು ಅಂತಾರೆ ಬರೀ ದಲಿತರಿಗೆ ಅಂಬೇಡ್ಕರ್ ಅಂತ ಖಂಡಿತ ಅಲ್ಲ ದಲಿತರಿಗೂ ನ್ಯಾಯ ಕೊಟ್ಟಿದ್ದಾರೆ ಎಲ್ಲ ಜಾತಿ ಜನಾಂಗದವರು ಅದು ಹಿಂದುಳಿದವರು ಇರ್ಬೋದು ಆಮೇಲೆ ಮುಂದುವರೆದ ಜಾತಿಗಳಿರ್ಬೋದು ಎಲ್ಲರಿಗೂ ಕೂಡ ಒಂದು ಸಂವಿಧಾನದಲ್ಲಿ ಅವರ ಹಕ್ಕುಗಳನ್ನು ಮಂಡನೆ ಮಾಡಿ ಈ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಅವರು ಜನ್ಮ ಜಯಂತಿಯಿಂದ ಜಯಂತಿಯ ದಿನ ಇವತ್ತು ಎಲ್ಲರೂ ಕೂಡ ಬಹಳ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ ಅದರಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ನಿಮ್ಮೆಲ್ಲರ ನಾಯಕರು ಏನು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ನೇತೃತ್ವದಲ್ಲಿ ಒಂದು ಅದ್ಧೂರಿಯ ಕಾರ್ಯಕ್ರಮ ಈಗಾಗಲೇ ಒಂದು ಕಾರ್ಯಕ್ರಮ ಬೆಳಗ್ಗೆ ನಾನು ಅಟೆಂಡ್ ಮಾಡಿಕೊಂಡೆ ಭಾರತೀಯ ಇವತ್ತು ಸುಮಾರು 5,000 ಜನ 5,000 ಜನ ಈ ನಮ್ಮ ಕಾಲೇಜಿನಿಂದ ನಮ್ಮ ಇದರವರೆಗೂ ಮಂದಿರವರೆಗೂ ಕಾಲ್ನಡಿಗೆ ಜಾಥಾವನ್ನು ಅವರು ಉದ್ಘಾಟಿಸಿದ್ರು ಅವರು ಕೂಡ ಸ್ವತಃ ಅವ್ರ ಜೊತೆ ಹೋದ್ರು ನಾನು ಕೂಡ ಹೋಗಿದ್ದೆ ಕಾರ್ಯಕ್ರಮದಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ನ ಅಧ್ಯಕ್ಷ ನಂದಿ ಎಂ ಭಾಷಾ ಮಾತನಾಡಿ 16 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ಸಂಸ್ಥೆ ಜಾತಿ ಭೇದ ಧರ್ಮ ಭೇದ ಮರೆತು ಸಹಾಯ ಮಾಡುತ್ತಿದ್ದೇವೆ ಜಯಂತಿ ಕೂಡ ಹೌದು ಹಾಗಾಗಿ ಇವತ್ತು ನಮ್ಮ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ನಮ್ಮ ಚಿಕ್ಕಬಳ್ಳಾಪುರ ನಗರದ ಗಂಜೇನಹಳ್ಳಿ ಗ್ರಾಮದಲ್ಲಿ ಇರುವ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಮಕ್ಕಳಿಗೆ ಒಂದು ಸಣ್ಣ ಪುಟ್ಟ ಸಾಮಗ್ರಿಗಳನ್ನು ನೀಡುವುದರ ಮುಖಾಂತರ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಲ್ಲ ಜನತೆಗೆ ನಾಡಿನ ಸಮಸ್ತ 6.5 ಕೋಟಿ ಕನ್ನಡಿಗರಿಗೆ ಅದೇ ರೀತಿ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮೆಲ್ಲರ ಪರವಾಗಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂಥ ಒಂದು ಮಹಾನ್ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನಮ್ಮ ಗುರುಗಳು ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಭಾರತ ಜ್ಯೋತಿ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಕೆವಿ ನಾಗರಾಜನ್ ಅವರೇ ವೇದಿಕೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಮೇಲ್ವಿಚಾರಕಿ ಗಾಯತ್ರಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಅಂಗನವಾಡಿ ಕಾರ್ಯಕರ್ತಿ ವಿಟಿ ಅನಿತಾ ಸಿಬಿಆರ್ಸಿಟಿ ಉಪನ್ಯಾಸಕಿ ಮಧುಪ್ರಿಯಾ ಅಬ್ದುಲ್ ಕಲಾಂ ಫೌಂಡೇಶನ್ ಕಾರ್ಯದರ್ಶಿ ರಾಜಶೇಖರ್ ಖಜಾಂಚಿ ಹಾಶಿಂ ಬನ್ನೂರ್ ಇತರರು ಉಪಸ್ಥಿತರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಅಂಬೇಡ್ಕರ್ ಅವರ 131ನೇ ಜಯಂತಿ ಉತ್ಸವ ದಿನದಂದು ಸಿಹಿ ಸುದ್ದಿ ನೀಡಿದ ತಾಲೂಕು ಆಡಳಿತ ಏನು ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೇ ಕಳೆದ ಸುಮಾರು 35 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ನಗರದ ಹೃದಯ ಭಾಗದಲ್ಲಿರುವ ತೋಟಗಾರಿಕೆ ಇಲಾಖೆಯ ಉಳಿಕೆ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಜಮೀನು ಮಂಜೂರು ಮಾಡಲು ತಾಲೂಕಿನ ದಲಿತ ಸಂಘಟನೆಗಳು ಹೋರಾಟ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆಗಳು ಮಾಡಿ ತಾಲೂಕು ಆಡಳಿತ ಸಂಸದರು ಶಾಸಕರ ಬಳಿ ಮನವಿ ಮಾಡಿದ್ದರು ಅಂತೂ 35 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಜಿಲ್ಲಾಡಳಿತ ಅಂಬೇಡ್ಕರ್ ಭವನ ನಿರ್ಮಿಸಲು ನಗರದ ತೋಟಗಾರಿಕೆಯ ಇಲಾಖೆಯ ಉಳಿಕೆ ಜಮೀನಿನಲ್ಲಿ 35 ಗುಂಟೆ ಜಮೀನು ಮಂಜೂರು ಮಾಡಿದೆ ಇನ್ನು ಜಯಂತ್ಯೋತ್ಸವದ ದಿನದಂದು ತಹಶೀಲ್ದಾರ್ ಬಿಎಸ್ ರಾಜೀವ್ ರವರು ಶಾಸಕ ವಿ ಮುನಿಯಪ್ಪ ನಗರಸಭೆ ಅಧ್ಯಕ್ಷರಾದ ಸುಮಿತ್ರಾ ರಮೇಶ್ ಉಪಸ್ಥಿತಿಯಲ್ಲಿ ಮಂಜೂರಾತಿ ದಾಖಲೆಗಳನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಿದರು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಕ್ಷೇತ್ರದ ಶಾಸಕರಾದ ವಿ ಮುನಿಯಪ್ಪರವರ ಸಹಕಾರದಿಂದ ಹಾಗೂ ತಹಶೀಲ್ದಾರ್ ಬಿಎಸ್ ರಾಜೀವ್ ರವರ ಕಾಳಜಿಯಿಂದ ಜಿಲ್ಲಾಧಿಕಾರಿಗಳು ನಗರದ ಹೃದಯ ಭಾಗದಲ್ಲಿರುವ ತೋಟಗಾರಿಕೆ ಇಲಾಖೆಯ ಉಳಿಕೆ ಜಮೀನಿನಲ್ಲಿ 35 ಗುಂಟೆ ಜಮೀನನ್ನ ಮಂಜೂರು ಮಾಡಿದ್ದು ದಲಿತ ಮುಖಂಡರಲ್ಲಿ ಸಂತಸ ಮೂಡಿಸಿದೆ ಏನಪ್ಪ ಅಂದರೆ ಇಲ್ಲಿ ಒಂದು ಸುಂದರವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದನ್ನು ಕಟ್ಟಬೇಕು ಭವನ ಕಟ್ಟಬೇಕು ಅದರಲ್ಲಿ ಎಂಟೈರ್ ಪ್ರಪಂಚವ್ಯಾಪಿಯಾಗಿ ಇರತಕ್ಕಂಥ ಏನೇನು ಸಾಧನೆಗಳು ಮಾಡಿದ್ದಾರೆ ಅವರು ಅವರು ಇದರಲ್ಲಿ ಆ ಸಾಧನೆಗಳೆಲ್ಲನೂ ಇದಕ್ಕೆ ದಾಖಲೆ ಮಾಡಬೇಕು ಆ ದಾಖಲೆ ಮಾಡಿ ಅದನ್ನು ಇಡೀ ಈ ಸಮಾಜದಲ್ಲಿ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜನರಿಗೂ ಅವ್ರು ಮಾಡಿರತಕ್ಕಂಥ ಸಾಧನೆಗಳ ಜೊತೆಗೆ ಮುಂದಿನ ಭವಿಷ್ಯತನ್ನು ಯಾವ ರೀತಿ ನಡೀಬೇಕು ನಮ್ಮ ಸರ್ ಕುಟುಂಬಗಳು ಅಂತೇಳಿ ಹೇಳಿದ್ದಾರೆ ಅದನ್ನು
ಇತಿಹಾಸದಲ್ಲಿ ಬರೆದಿಟ್ಟಿದ್ದಾರೆ ಅವೆಲ್ಲ ನಾವು ವಿಶಾಲವಾಗಿ ಹೊರತೆಗೀತಕ್ಕಂಥ ಪ್ರಯತ್ನಗಳು ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಇದು ಬೇಕು ಅಂತಕ್ಕಂಥ ಕೂಗು ಎದ್ದಿದೆ. ಆ ಕೂಗು ನಾವು ಧ್ವನಿ ಎಲ್ಲ ದಲಿತ ಮುಖಂಡರು ಕಳೆದ ಒಂದು ಅಂಬೇಡ್ಕರ್ ಜಯಂತಿಯ ನಂತರ ಒಂದು ಏನು ಒಂದು ತೀಕ್ಷ್ಣವಾದ ಒಂದು ಸಭೆ ನಡೆಸಿ ಮಾನ್ಯ ಶಾಸಕರು ಹಾಗೂ ಮಾನ್ಯ ಸಂಸದರು ಎಲ್ಲ ಒಕ್ಕೂರಿನಿಂದ ಅಂಬೇಡ್ಕರ್ ಭವನಕ್ಕೆ ಜಾಗ ಏನು ನಮ್ಮ ನಗರದ ಹೃದಯ ಭಾಗದಲ್ಲಿ ಇರಬೇಕು, ಪ್ರತಿಯೊಂದು ಕಡೆಯೂ ಅಷ್ಟೇ ಅಂಬೇಡ್ಕರ್ ಭವನ ಹೃದಯ ಭಾಗದಲ್ಲಿದೆ. ನಾವು ಹನುಮಂತಪುರದಲ್ಲಿ ಏನು ಜಾಗ ಕಟ್ಟಿದ್ದೆವು ಅದು ಬಹಳ ದೂರ ಆಗುತ್ತೆ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಡ್ಡಿ ಆಗ್ತಕ್ಕಂತ ಹೇಳಿದ್ರು. ಅದೇ ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಈ ಒಂದು ಸ್ಥಳನ ಗುರುತಿಸಲಾಯಿತು, ಮಾರ್ಕ್ ಮಾಡಿ ಈ ಒಂದು ಸ್ಥಳನ ಮುನ್ಸಿಪಲ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಮುನ್ಸಿಪಲಿಂದ ಈಗಾಗಲೇ ಅಂಬೇಡ್ಕರ್ ಭವನಕ್ಕೆ ಈಗಾಗಲೇ ಖಾತೆ ಆಗಿದೆ. ಖಾತೆ ನಂತರ ಏನಿದೆ ಅವರು ಸರ್ಕಾರದ ಮಟ್ಟದಲ್ಲಿ ಅನುದಾನ ಬಿಡುಗಡೆ ಆದ ನಂತರ ಒಂದು ಪ್ರೋಟೋಕಾಲ್ ಪ್ರಕಾರ ಜಿಲ್ಲಾ ಉಸ್ತುವಾರಿ ಸಚಿವರ ಮಾನ್ಯ ಸಂಸದರ ಹಾಗೂ ಶಾಸಕರ ಒಂದು ನೇತೃತ್ವದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಎಷ್ಟು ಜಮೀನು ಮಂಜೂರು ಮಾಡಿದೆ ಸರ್? 36 ಗುಂಟೆ ಜಮೀನು ಮಂಜೂರಾಗಿದೆ, 35 ಗುಂಟೆ ಮಂಜೂರಾಗಿದೆ. ಹಿಂದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಅವ್ರದ್ದು ಜಮೀನು ಅವ್ರು ಬಿಟ್ಟು ಇನ್ನು ನಮ್ಮ ಒಂದು ಏನು 36 ಗುಂಟೆ ಇದೆ. ಇದಕ್ಕೆಲ್ಲ ಒಂದು ಸಂಘಟನೆಗಳ ಒಂದು ಸತತ ಪ್ರಯತ್ನದ ಆಗಿ 35 ವರ್ಷಗಳ ಒಂದು ಸತತ ಹೋರಾಟ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನನ್ನ ಒಂದು ಧನ್ಯವಾದ ಹೇಳ್ತೀನಿ. ಈಗಾಗಲೇ ಭವನಕ್ಕಾಗಿ 2 ಕೋಟಿ ಮಂಜೂರಾತಿಯಾಗಿದೆ. ಆ ಹಣ ಸಾಕಾಗುವುದಿಲ್ಲ. 5 ಕೋಟಿ ವೆಚ್ಚದಲ್ಲಿ ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣವಾಗಬೇಕೆಂದು ದಲಿತ ಮುಖಂಡರು ಶಾಸಕರನ್ನು ಒತ್ತಾಯಿಸಿದ್ದಾರೆ. ತಹಶೀಲ್ದಾರ್ ಬಿಎಸ್ ರಾಜೀವ್ ಅವರು ಕಾಳಜಿ ವಹಿಸಿ ಭೂಮಿ ಮಂಜೂರಾತಿ ಮಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆಂದು ದಲಿತ ಮುಖಂಡರು ಕೃತಜ್ಞತೆಗಳನ್ನು ಸಲ್ಲಿಸಿದರು. ಸುಮಾರು 35 ವರ್ಷಗಳ ಕಾಲ ಸತತವಾಗಿ ಆ ದಲಿತ ಸಂಘಟನೆ ನನ್ನ ಎಲ್ಲ ಹಿರಿಯ ಮುಖಂಡರು ಕೂಡ ಇವತ್ತು ನಗರದ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗ ಮೀಸಲಿರಬೇಕು ಅಂತ ಹೇಳ್ಬಿಟ್ಟು ಭಾಳ ಹೋರಾಟಗಳ ಮುಖಾಂತರ ಒತ್ತಾಯ ಮಾಡ್ಕೊಂಡು ಬರ್ತಾಯಿತ್ತು. ಅದರ ಪ್ರತಿಫಲವಾಗಿ ಇವತ್ತಿನ ದಿನ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತ್ಯೋತ್ಸವ ದಿನದಂದು ಇವತ್ತು ಸದರಿ ಆ ಭೂಮಿಯನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡುವ ಮುಖಾಂತರ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಭೀಮನೆಪ್ಪನವರು ಹಾಗೂ ವಿಶೇಷವಾಗಿ ಈ ತಾಲೂಕಿನ ದಂಡಾಧಿಕಾರಿಗಳು ತುಂಬ ಕಾಳಜಿ ವಹಿಸಿ ಅವರು ತುಂಬ ಅದು ಏನು ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಇವತ್ತು ಈ ಒಂದು ಜಾಗವನ್ನು ಮೀಸಲಿರಿಸಲು ಭಾಳ ಪ್ರಯತ್ನಿಸಿತ್ತು. ಅದರಂತೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾಡಳಿತ ಮೊನ್ನೆ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ಸಮೇತ ನಾವು ಭಾಳಷ್ಟು ಕೂಡ ಹೋಗಿ ಅವರನ್ನು ಭೇಟಿ ಮಾಡಿದಾಗ ಅವರು ತುಂಬ ನಮಗೆ ಸ್ಪಂದನೆ ನೀಡಿ ಅದರಂತೆ ಈ ನಿಮ್ಮ ಕಾರ್ಯಕ್ರಮದಿಂದಂದು ಆ ಜಮೀನನ್ನು ನಾನು ಗುದ್ದಲಿ ಪೂಜೆ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಅಂತೇಳ್ಬಿಟ್ಟು ಏನು ಅವರು ಆಶ್ವಾಸನ ಕೊಟ್ಟಿದ್ದರು. ಅದರಂತೆ ಇವತ್ತು ಚಾಚು ತಪ್ಪದೆ ನಮ್ಮ 35 ವರ್ಷಗಳ ಕಾಲ ಏನು ಹೋರಾಟದ ಪ್ರತಿಫಲವಾಗಿ ಇವತ್ತು ನಮ್ಮ ಎಲ್ಲರಲ್ಲೂ ಮುಖಂಡರಲ್ಲೂ ಕೂಡ ಸಮುದಾಯದ ಒಂದು ಹಿನ್ನೆಲೆಯಲ್ಲಿ ಇವತ್ತೇನು ಭೂಮಿ ಪೂಜೆಯನ್ನು ನೆರವೇರಿಸಿದರೆ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಅವರಿಗೆ ಅಭಿನಂದಿಸೋಕ್ಕೆ ಬಯಸ್ತೇವೆ ಹಾಗೂ ಇದು ಅದರಿಂದ ನಾವು ಕೂಡ ಈ ಸಮುದಾಯದ ಏನು ಮುಖಂಡರನ್ನಿಸ್ಕೊಂಡು ನಮ್ಮ ಹೋರಾಟಕ್ಕೆ ಇವತ್ತೇನು ಫಲಶ್ರುತಿಯಾಗಿದೆ. ಇನ್ನು ಮುಂದಿನ ಒಳ್ಳೆ ಭವ್ಯವಾದ ಬಂಗ್ಲೆ ನಿರ್ಮಾಣ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಮಾನ್ಯ ತಾಲೂಕು ಆಡಳಿತದಲ್ಲಿ ಮತ್ತೊಮ್ಮೆ ಅವರು ಧನ್ಯವಾದ ತಿಳಿಸ ಅವರಲ್ಲಿ ಮನವಿಯನ್ನು ಮಾಡೋಕ್ಕೆ ಬಯಸಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮನಸ್ಸು ಮಾಡಿ ಆಸಕ್ತಿಯಿಂದ ಕೆಲಸ ಮಾಡಿದರೆ ಯಾವುದೂ ಅಸಾಧ್ಯವಲ್ಲ. ಜನರಿಗೆ ಹಾಗೂ ಸಮುದಾಯಗಳಿಗೆ ಅನುಕೂಲವಾಗುವಂತಹ ಒಳ್ಳೆ ಕೆಲಸಗಳು ಎಲ್ಲವೂ ಸಾಧ್ಯವಾಗುತ್ತದೆ ಎಂಬುದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನವಾಗಿದೆ. ಅಂತೂ ಹಲವಾರು ವರ್ಷಗಳ ಕನಸು ಈಡೇರಿದ್ದು ದಲಿತ ಮುಖಂಡರಲ್ಲಿ ಮಂದಹಾಸ ಮೂಡಿದೆ. ಇನ್ನು ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣವಾಗಬೇಕಿದೆ. ಕೋಟಹಳ್ಳಿ ಅನಿಲ್ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.